ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ಬೇಸಿಕ್ ಸ್ಟಿಚಸ್ನ ಇದ್ದೀನಿ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದು ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹೀಗೆ ಟೇಲರಿಂಗ್ ಮತ್ತು ಎಂಬ್ರಾಯ್ಡ್ರಿ ವೀಡಿಯೋಸ್ಗಳು ನಾನು ನಿಮ್ಗೆ ಶೇರ್ ಮಾಡ್ತಾ ಇರ್ತೀನಿ ಓಕೆ ಫ್ರೆಂಡ್ಸ ಈಗ ಡಿಸೈನ್ಸನ್ನು ನೋಡೋಣ ಬರ್ರಿ ನಾನು ಯಾವ್ಯಾವ ರೀತಿ ಇದ್ರೊಳಗೆ ಡ್ರಾ ಮಾಡಿ ತೋರಿಸ್ತೀನಿ ಹಂಗೆ ಬಟ್ಟೆ ಮೇಲೆ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್ ಇವೆಲ್ಲನೂ ಸಿಂಪಲ್ ನೆಕ್ ಡಿಸೈನ್ಸ್ ಇದ್ದಾವೆ ಇವತ್ತನ್ನೆಲ್ಲ ಯೂಸ್ ಮಾಡ್ಕೊಂಡು ನೀವು ನೆಕ್ ಡಿಸೈನ್ಸ್ ಹಾಕ್ಬೋದು ಈಗ ಸಿಂಪಲ್ ಇವೆಲ್ಲ ನೀಟಾಗಿ ನೀವು ಪ್ರ್ಯಾಕ್ಟೀಸ್ ಮಾಡಿರಿ ಇದು ನೋಡಿರಿ ಇದು ಒಂಥರ ಡಿಸೈನು ಇದನ್ನು ನೆಕ್ ಡಿಸೈನ್ಸಕ್ಕೆ ಬರುತ್ತೆ ಇವೆಲ್ಲ ಯಾವ ರೀತಿ ಅಂತ ಹೇಳಿ ತೋರಿಸ್ತೀನಿ ನಿಮಗೆ ಆಮೇಲೆ ಈ ರೀತಿ ಕರ್ವ ಆಮೇಲೆ ಇಲ್ಲಿ ಕರು ಬಂದಲ್ಲಿ ಮೂರು ಲೀಫ್ ಆಮೇಲೆ ಎರಡು ಲೀಫ್ ಮಧ್ಯಕ್ಕೆ ಒಂದು ರೌಂಡ್ ಶೇಪು ಈ ರೀತಿ ಇನ್ನು ನೆಕ್ಸ್ಟ್ ಥರ ಡಿಸೈನ್ ಇದ್ರೊಳಗೆ ರೈಸ್ ಡಿಸೈನ್ ಅಂತ ನಾನು ನಿಮಗೆ ತೋರ್ಸಿಂದ ಅದರೊಳಗಿನೇ ಈ ರೀತಿ ಡಿಸೈನ್ಸ್ ಹಾಕೊಳೋದನ್ನು ಕಲೀರಿ ಫ್ರೆಂಡ್ಸ ನೋಡಿರಿ ಈ ರೀತಿ ರೈಸ್ ಡಿಸೈನ್ ಇದ್ರೊಳಗೆ ಎಷ್ಟಾದ ಡಿಸೈನ್ಸ್ ಅಂತಂದ್ರೆ ಐದು ನೋಡಿರಿ ಈ ರೀತಿ ಐದು ಡಿಸೈನ್ಸ್ ಒಳಗೆ ಯಾವ್ಯಾವ ಥರ ಬರ್ತಾವಂತೆ ಫಸ್ಟಿಗೆ ನಾವು ಈ ರೀತಿ ಒಂದು ಸ್ಯಾಟನ್ ಸ್ಟಿಚ್ಡೆ ಸ್ಟ್ರೈಟಾಗಿ ಅಂದರೆ ಇದು ಚೆಕ್ ಮಾಡೋ ಸಂಬಂಧ ಥ್ರೆಡ್ ಕರೆಕ್ಟಾಗಿ ಐತೋ ಇಲ್ಲೋ ಅಂತ ಚೆಕ್ ಮಾಡೋ ಫಸ್ಟಿಗೆ ಒಂದು ಲೈನ್ ಹಾಕ್ಕೊಂಡು ಆಮೇಲೆ ಇದು ಏನಿದೆ ಇವು ಯಾವ್ಯಾವ ಸ್ಟಿಚ್ ಅದಾವೆಲ್ಲ ಹೇಳ್ತೀನಿ ನಿಮ್ಗೆ ಇದು ವಾಟ್ರ್ ಫಾಲ್ ಸ್ಟಿಚ್ ಅಂತಾರ ಫ್ರೆಂಡ್ಸ್ ಇದು ಅಂದರೆ ಪಾನಿ ಸ್ಟಿಚ್ ಅಂತಾರೆ ಇದಕ್ಕೆ ಈ ರೀತಿ ಹಾಕೋದ್ರಿಂದ ಪಾನಿ ಸ್ಟಿಚ್ಚ ಇದು ಫಸ್ಟಿಗೆ ನಾನು ಈ ರೀತಿ ತಿಳುವಗೆ ಬಿಡ್ಸಾಕತ್ತೀನಿ ಆಮೇಲೆ ಇದ್ರ ಮೇಲೆ ನಾನು ಇನ್ನೊಂದು ರೌಂಡ್ ಹಾಕ್ತೀನಿ ಯಾಕಂದ್ರೆ ಒಂದೇ ಸತಿ ಈ ರೀತಿ ಹಾಕೋದ್ರಿಂದ ಬಿಡಿ ಬಿಡಿ ಬಂದಿರ್ತದೆ ಇದ್ರ ಮೇಲೆ ನಾವು ಇನ್ನೊಂದು ಸತಿ ಫಿಲ್ ಮಾಡಿದಾಗ ಅದು ದಿಪ್ಪಗೆ ಕಾಣಿಸೋದ್ರಿಂದ ಚೆಂದ ಕಾಣಿಸ್ತದೆ ಮಷಿನ್ ಎಂಬ್ರಾಯ್ಡ್ರ ಅನ್ನೋದು ನೀಟಾಗಿ ಫಿನಿಶಿಂಗಾಗಿ ಕಾಣಿಸ್ತದೆ ನಾನು ಯಾವುದೇ ಯಾಕೋ ಲೆಕ್ಕ ಎರಡೆರಡು ಸತಿ ಿಡ್ತೀನಿ ಫ್ರೆಂಡ್ಸ್ ಈ ವರ್ಕ್ ಏನು ಹಾಕೋದಲ್ ಡಬಲ್ ಸತಿ ಹಾಕಿರ್ತೀನಿ ಅಂದರೆ ಅವು ದಿಪ್ಪಗೆ ಬಂದು ವರ್ಕ್ ಭಾಳ ಚೆನ್ನಾಗಿ ಕಾಣಿಸ್ತಾವ ಇದನ್ನು ನಾನು ದೊಡ್ಡದಾಗಿ ಹಾಕಿ ತೋರಿಸಾಕತ್ತೀನಿ ಈ ಡಿಸೈನ್ ಯಾವಾಗ ಯೂಸ್ ಆಗುತ್ತಾ ಅಂತಂದರೆ ನಾವು ಯಾವುದಾದ್ರೂ ಒಂದು ನೆಕ್ ಡಿಸೈನ್ಸ್ ಹಾಕಿರ್ತೀವಿ ಅದ್ರೊಳಗೆ ಅಂದ್ರೆ ಅಂದರೆ ಖುಲ್ಲಾಗಿರ್ತೈತಿಲ್ಲ ಅದ್ರೊಳಗೆ ನಾವು ಸಣ್ಣದಾಗಿ ವಾಟರ್ ಫಿಲ್ಲಿಂಗ್ ಸ್ಟಿಚ್ ಮಾಡಿದ್ದೀವಿ ಅಂತಂದ್ರೆ ಭಾಳ ಚಂದ ಕಾಣಿಸ್ತದೆ ಆ ಡಿಸೈನ್ನ ಬ್ಯೂಟಿಫುಲ್ಲಾಗಿ ಕಾಣಿಸ್ತದ ಇದು ಈ ರೀತಿ ನೋಡಿ ಇದೇ ರೀತಿನೇ ಅದ್ರ ಮೇಲಿನೇ ನಾನು ಹೇಳಿದ್ಮೇಲೆ ನಿಮ್ಮ ಡಬಲ್ ಸ್ಟಿಚ್ ಹಾಕ್ತೀನಿ ಅಂಥೇಳಿ ಅದ್ರ ಮೇಲಿನೇ ಇನ್ನೊಂದು ಸ್ಟಿಚ್ ಹಾಕ್ತಾ ಇದ್ದೀನಿ ನಾನು ಅಂದ್ರೆ ನಮಗೆ ಎರಡು ಥರ ಪ್ರ್ಯಾಕ್ಟೀಸ್ ಆಗುತ್ತೆ ಇಲ್ಲಿ ನಾವು ಮೇಲಿಂದ ಕೆಳಗೆ ವಾಟ್ರ್ ಫಾಲ್ ಸ್ಟಿಚ್ ಹಾಕೋತ ಹೋಗೋದು ಮತ್ತು ಕೆಳಗಿನಿಂದ ಮೇಲೆ ಫಾಲ್ ಅಂದರೆ ವಾಟ್ರ್ ಫಾಲ್ ಸ್ಟಿಚ್ಚ ಹಾಕೋತ ಬರೋದು ಎರಡು ಥರ ಪ್ರಾಕ್ಟೀಸ್ ಆಗುತ್ತೆ ನಮಗಿಲ್ಲಿ ಅಂದರೆ ಡಬಲ್ ಸತಿ ಹಾಕಿದಂಗೆ ಆಗುತ್ತೆ ಹಾಗಂತ ಹೇಳಿ ನಿಮ್ಗೆ ತಿಳಿ ಹಾಕಂಥೇಳಲ್ಲ ಆದರೆ ಆದಷ್ಟು ದಪ್ಪಗೆನೇ ಹಾಕೋಕೆ ಟ್ರೈ ಮಾಡಿರಿ ನೋಡಿರಿ ಈ ರೀತಿ ನೀಟಾಗಿ ಚೆಂದಾಗಿ ಬಂತು ಈಗ ನೆಕ್ಸ್ಟ್ ನಾವು ಜಿಗ್ ಜಾಗ್ ಸ್ಟಿಚ್ಚನ್ನು ಹಾಕೋನು ಈ ಎಕ್ಜಾಕ್ ಸ್ಟಿಚ್ ಇದನ್ನು ನಾವು ಸಿಂಪಲ್ ನೆಕ್ ಡಿಸೈನ್ಸ್ಗೆ ಭಾಳ ಯೂಸ್ ಮಾಡ್ತೀವಿ ಫ್ರೆಂಡ್ಸ್ ಭಾಳ ನೀಟಾಗಿ ಚೆಂದಾಗಿ ಬರುತ್ತೆ ಮತ್ತು ಈಸಿಯಾಗಿ ಇರುತ್ತೆ ಅದು ಡಿಸೈನ್ ಇಲ್ಲಿ ಥ್ರೆಡ್ ಕಟ್ ಆಯಿತು ನೋಡ್ರಿ ಮತ್ತು ನಾನು ಥ್ರೆಡ್ ಹಾಕಿ ಸ್ಟಿಚ್ ಮಾಡ್ತಾಯಿದ್ದೀನಿ ಈಗ ಇದನ್ನು ಕೂಡ ನಾನು ಡಬಲ್ ಸ್ಟಿಚ್ ತಗೋತೀನಿ ಈ ರೀತಿ ಡಬಲ್ ತಗೊಳ್ಳೋದ್ರಿಂದ ಮಷಿನ್ ಎಂಬ್ರಾಯ್ಡ್ರಿ ನೀಟಾಗಿ ಕಾಣಿಸ್ತದೆ ಮತ್ತು ಎಲ್ಲರೇ ಒಂದು ಸ್ವಲ್ಪ ಏನರ ತಪ್ಪಿತ್ತಂದ್ರೆ ಅದನ್ನು ನಾವು ನಾವು ಕವರ್ ಮಾಡ್ಕೋಬಹುದು ತಪ್ಪಿದ್ದಲ್ಲಿನ ಅದನ್ನು ಕವರ್ ಮಾಡ್ಕೋಬಹುದು ನೋಡಿರಿ ಈ ರೀತಿ ಇದಕ್ಕಿನ್ನ ಬುಟ್ಟ ಬರುವುದಾವು ಬೇರೆ ಕಲರ್ಲೆ ಹಾಕಿ ತೋರಿಸ್ತೀನಿ ನಿಮ್ಗೆ ಈ ಸದಿಲಿ ಕರ್ವ್ ಡಿಸೈನ್ ಇದು ನೋಡ್ರಿ ಕರುವ ಇದನ್ನು ಕೂಡ ನಾನು ಫಸ್ಟಿಗೆ ತಿಳುವಾಗೆ ಹಾಕಿ ಆಮೇಲೆ ನೆಕ್ಸ್ಟ್ ಇದ್ರ ಮೇಲೆ ಇನ್ನೊಂದು ಸತಿ ಹಾಕೋತೀನಿ ಇದು ಹೆಂಗದಲ್ಲ ಫಸ್ಟಿಗೆ ಎಲ್ಲರೂ ನೀವು ಬಟ್ಟೆ ಮೇಲೆ ಈ ಥರ ಡಿಸೈನ್ಸ್ಗಳನ್ನ ಡ್ರಾ ಮಾಡ್ಕೊರಿ ನಂತರ ಏನದ ಅದ್ರ ಮೇಲೆ ವರ್ಕ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ರಿ ಮತ್ತು ಈ ಥರ ಡಿಸೈನ್ಸ್ಗಳನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು ಆಮೇಲೆ ಇವೆಲ್ಲ ಲೀಫ್ ಏನದಾವಲ್ಲ ಆಮೇಲೆ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ನೆಕ್ಸ್ಟ್ ಅಂದರೆ ಇದೇ ವಿಡಿಯೋದೊಳಗೆ ಇದು ನೋಡಿರಿ ಈ ರೀತಿ ಡಿಸೈನ್ಸನ್ನು ಹಾಕೋದನ್ನು ಕಲಿಬೇಕು ನಾನು ನಿಮ್ಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ಥರನೇ ನೀವು ಕೂಡ ಪ್ರ್ಯಾಕ್ಟೀಸ್ ಮಾಡ್ರಿ ಈ ಥರ ಡಿಸೈನ್ಸ್ಗಳು ಕಲಿತ್ರಿ ಅಂದರೆ ನೀವು ನೆಕ್ ಡಿಸೈನ್ಸು ಆರಾಮಾಗಿ ಹಾಕ್ಬೋದು ಆಮೇಲೆ ಮಧ್ಯಾಗ ಒಂದು ಲೀಫ್ ಹಾಕಬೇಕು ಇಲ್ಲಿ ನಾನು ಸು ನೀಡಲ್ ಕೂಡ ಚೇಂಜ್ ಮಾಡಿದ್ದೆ ಫ್ರೆಂಡ್ಸ ತುಂಬ ನೀಡಲ್ ಕಟ್ ಇತ್ತು ಸಾರಿ ಅಲ್ಲ ತುಂಬಾ ಥ್ರೆಡ್ ಕಟ್ ಇತ್ತು ಈ ರೀತಿ ನೋಡಿ ಇದು ರೈಸ್ ಡಿಸೈನ್ ಅಂಥೇಳಿ ಇದು ತುಂಬ ನೆಕ್ ಡಿಸೈನ್ಸಿಗೆ ಯೂಸ್ ಆಗುತ್ತೆ ಇದನ್ನ ನೀಟಾಗಿ ಪ್ರ್ಯಾಕ್ಟೀಸ್ ಮಾಡಿರಿ ಫ್ರೆಂಡ್ಸ ನೋಡಿರಿ ಈ ರೀತಿ ಹಾಕ್ರಿ ಈ ರೀತಿ ಜಸ್ಟ್ ನೀವು ಪ್ರಾಕ್ಟೀಸ್ ಮಾಡೋದನ್ನು ಕರ್ಲಿರಿ ಫ್ರೆಂಡ್ಸ್ ಆಮೇಲೆ ಲಾಸ್ಟಿಗೆ ಜಿಗ್ ಜಾಗೇನು ಬಂದೈತಲ್ಲ ಅದನ್ನು ರನ್ನಿಂಗ್ ತಗೋರಿ ಜಿಗ್ ಜಾಗ್ ಬಂತದ್ದು ರನ್ನಿಂಗ್ ಸ್ಟಿಚ್ ಬರಲಿ ಅಲ್ಲಿ ನೋಡಿರಿ ಈ ರೀತಿ ಬಂದವು ತುಂಬಾ ಥ್ರೆಡ್ ಕಟ್ ಆಗಿರೋದ್ರಿಂದ ಕೆಲವೊಂದು ಡಿಸೈನ್ಸ್ಗಳು ನಾನು ತೋರಿಸಿಲ್ಲ ಯಾಕಂದರೆ ಭಾಡ್ ಥ್ರೆಡ್ ಕಟ್ ಆಯಿತು ಹೀಗಾಗಿ ಇದು ಇನ್ನೊಂದು ಸತಿ ಟೈಮಿಂಗ್ ಸೆಟಲ್ ಮಾಡಿಸ್ ಸೆಟ್ ಬರಬೇಕು ಫ್ರೆಂಡ್ಸ್ ಇದು ಟೈಮಿಂಗ್ ತಪ್ಪೇದು ಅನ್ಸಾ ಥ್ರೆಡ್ ಭಾಳ ಕಟ್ ಆಗತ್ತದ ಇನ್ನೊಂದ್ಸತಿ ಅಂಗಡಿಗೆ ಇದನ್ನು ಇಲ್ಲಿ ನೋಡಿರಿ ನಾನು ಜಿಗ್ ಜಾಗ್ ಸ್ಟಿಚ್ಚಿಗೆ ಬುಟ್ಟ ಡಿಸೈನ್ ಹಾಕಾಕತ್ತೀನಿ ಆಮೇಲೆ ಇಲ್ಲಿ ನಡು ನೋಡು ಮಧ್ಯ ಥ್ರೆಡ್ ಬಂದೈತಿಲ್ಲ ಅದನ್ನು ಕಟ್ ಮಾಡಿದ್ರು ಬರುತ್ತೆ ಹಾಗೆ ಇಟ್ಟರು ಬರುತ್ತೆ ಯಾಕಂದ್ರೆ ಹಾಗೆ ಇಟ್ಟರು ಒಂಥರ ಆಗಿ ಕಾಣಿಸ್ತೈತಿ ಇದು ಕಟ್ ಮಾಡಿದ್ರು ನೀಟಾಗಿನೇ ಕಾಣಿಸ್ತದೆ ನಾನು ಮಾತ್ರ ಹಾಗೆ ಇಟ್ಟಿರ್ತೀನಿ ಯಾಕಂದರೆ ಈ ಥರನೂ ಡಿಸೈನ್ ಚೆಂದ ಅನ್ನಿಸ್ತದೆ ಇದು ಬುಟ್ಟಾ ಡಿಸೈನ ಜಿಗ್ ಜಾಗ್ ಸ್ಟಿಚ್ ಬುಟ್ಟಾದ ಡಿಸೈನ್ ಸಿಂಪಲ್ ನೆಕ್ಕಿಗೆ ಭಾಳ ಚಂದ ಕಾಣಿಸ್ತಾವೆ ಫ್ರೆಂಡ್ಸ್ ಇದು ನೀವು ಇದನ್ನು ಸಾದಾ ಬ್ಲೌಸಿಗೆ ಇದು ಹಾಕಿದ್ರಂದ್ರೆ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ಬೋದು ಟೂ ಫಿಫ್ಟಿ ತನಕ ಇಲ್ಲಿ ನೋಡ್ರಿ ಇದಕ್ಕೆ ನಾನು ಲೀಫ್ ಹಾಕತ್ತೀನಿ ಮೂರು ಲೀಫ ನಾನು ಆಲ್ಮೋಸ್ಟ್ ಹೆಚ್ಚಾನ ಹೆಚ್ಚು ಲೀಫ್ ಡಿಸೈನ್ಸ್ ಹೇಳ್ತಿರ್ತೀನಿ ದಯವಿಟ್ಟು ಲೀಫ್ ಡಿಸೈನ ನೀಟಾಗಿಯೇ ಪ್ರಾಕ್ಟೀಸ್ ಮಾಡೋದನ್ನು ಕಲಿರಿ ಫ್ರೆಂಡ್ಸ ನೋಡಿರಿ ಈ ರೀತಿ ಹಾಕ್ರಿ ಇವು ಯಾವ್ಯಾವ ಡಿಸೈನ್ ಹಾಕಿನಲ್ಲ ಎಲ್ಲ ಡಿಸೈನ್ ಕೂಡ ನೀವು ಪ್ರಾಕ್ಟೀಸ್ ಮಾಡಿ ನನಗೆ ಹಾಕ್ರಿ ಒಂದು ಸತಿಯಲ್ಲದೆ ಮೂರ್ನಾಲ್ಕು ಸತಿ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ತುಂಬ ನೀಟಾಗಿ ಬರ್ತದೆ ಥ್ರೆಡ್ ಕಟ್ ಆಯಿತು ಅಂದರೆ ನೀಡಲ್ಲ ಅದು ಚೇಂಜ್ ಮಾಡ್ರಿ ಓಕೆ ಫ್ರೆಂಡ್ಸ ಸಿಗೋಣ ನೆಕ್ಸ್ಟ್ ಟುಡೇದಾಗ ಇನ್ನೂ ಹೆಚ್ಚೆಚ್ಚಿನ ವೀಡಿಯೋಗಳ ಒಂದೇ ಬರ್ತೀನಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್